ಹಾಯ್ ಹಲೋ ನಮಸ್ಕಾರಗಳು. ನಮ್ಮ ಪ್ರಿಯ ನಮ್ಮ ಹೇ ಸೀತಾರಾಮ ವೀಕ್ಷಕರ, ತಮ್ಮಲ್ಲಿ ಇವತ್ತಿನ ಸುದ್ದಿಗಳ ಬಗ್ಗೆ ನಿಮ್ಮೊಂದಿಗೆ ಮಾತಾಡಲಿಕ್ಕೆ ಬಂದಿದ್ದೀನಿ. ಈ ಸುದ್ದಿಗಳನ್ನು ನೋಡ್ತಾ ಹೋಗಿ, ಯಾಕಪ್ಪ ಅಂತಂದ್ರೆ ಇವು ಇವತ್ತಿನ ಪ್ರಮುಖ ಸುದ್ದಿಗಳು ನೋಡಿ. ದುಡ್ಡೇ ಇಲ್ಲ ಸರ್ಕಾರದಲ್ಲಿ, ಹಣಕಾಸಿನ ನಿರ್ವಹಣೆಯಲ್ಲೇ ಸಂಪೂರ್ಣವಾಗಿ ಇವತ್ತು ಸೋತಿದ್ದಾರೆ ಸಿದ್ದರಾಮಯ್ಯನವರು. ಶಾಸಕರು ಅಸಹಾಯಕರಾಗಿದ್ದಾರೆ. ಯಾವ ಚುನಾಯಿತ ಪ್ರತಿನಿಧಿಗಳು ಶಾಸಕರು ಚುನಾವಣೆಯಲ್ಲಿ ಗೆದ್ದು ತಮ್ಮ ಕ್ಷೇತ್ರದ ಅಭಿವೃದ್ಧಿನ ಮಾಡಬೇಕು, ಆಸ್ಪತ್ರೆ ರಸ್ತೆಗಳು ಶಾಲೆ ಕೊಠಡಿಗಳನ್ನು ಕಟ್ಟಬೇಕು ಅಂತೇಳಿ ಭಾಳ ನಿರೀಕ್ಷೆ ನಡ್ಕೊಂಡು ಶಾಸಕರ ಗೆದ್ದು ಬಂದಿರತಕ್ಕಂಥ, ಅದರಲ್ಲೂ ಕೂಡ ಮೊದಲ ಬಾರಿ ಗೆದ್ದು ಬಂದಿರತಕ್ಕಂಥ ಶಾಸಕರು ಒಂದು ರೀತಿ ನಿಸ್ಸಹಾಯಕರಾಗಿದ್ದಾರೆ, ಆಕ್ರೋಶ ಭರಿತರಾಗಿದ್ದಾರೆ. ಯಾಕೆಂದರೆ ಅವರ ಕ್ಷೇತ್ರದಲ್ಲಿ ತಲೆ ಎತ್ಕೊಂಡು ಓಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದೇ ಇವೆಲ್ಲ ವಿಚಾರಗಳನ್ನು ಇಟ್ಕೊಂಡು ಉತ್ತರ ಕರ್ನಾಟಕಕ್ಕೇನು ರಾಜ್ಯ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ, ಶಾಸಕರಿಗೆ ತಮ್ಮ ಕ್ಷೇತ್ರಗಳಿಗೆ ಅನುದಾನವನ್ನು ಕೊಡದೇ ಯಾವ ರೀತಿ ಅನ್ಯಾಯ ಮಾಡ್ತಾ ಇದೆ, ವಕ್ಫ್ ವಿಚಾರದಲ್ಲಿ ಯಾವ ರೀತಿ ಇವತ್ತು ರೈತರನ್ನು ಬೀದಿಗೆ ತರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ರೈತರು ಇವತ್ತು ಆತಂಕದಲ್ಲಿದ್ದಾರೆ. ಇವತ್ತು ಮತ್ತೊಂದು ಕಡೆ BPL ಕಾರ್ಡನ್ನು ಕಿತ್ಕೊಳ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದಾರೆ. ಇವೆಲ್ಲ ವಿಚಾರವನ್ನು ಇಟ್ಕೊಂಡು ಈ ಬಂಡ ಸರ್ಕಾರಕ್ಕೆ ಒಂದು ತಕ್ಕ ಪಾಠವನ್ನು ಕಲಿಸ್ಬೇಕು, ಹಾದಿ ತಪ್ಪಿರ್ತಕ್ಕಂಥ ರಾಜ್ಯ ಸರ್ಕಾರನ ವಾಪಸ್ಸು ಸರಿದಾರಿಯಲ್ಲಿ ಹೋಗಬೇಕು, ಅಭಿವೃದ್ಧಿ ಆಗಬೇಕು. ಈ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೂ JDS ಎರಡು ಪಕ್ಷಗಳು ಒಟ್ಟಾಗಿ ಕೂತು ನಾವು ಸಮಾಲೋಚನೆ ಮಾಡಿ ನಾವು ತಂತ್ರಗಾರಿಕೆಯನ್ನು ಮಾಡ್ತೇವೆ. ನಮಸ್ಕಾರ. ಇದೊಂದು ನಿರಂತರವಾಗಿರ್ತಕ್ಕಂಥ ಹೋರಾಟ ಆಗಿದೆ. ಇದರ ಜೊತೆಗೆ ನಮಗೆ ಹುಬ್ಬಳ್ಳಿಯ ಲಾ ಕಾಲೇಜಿನ ವಿದ್ಯಾರ್ಥಿಗಳು ಬಂದಿದ್ದಾರೆ, ಹುಬ್ಬಳ್ಳಿಯ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಬಂದಿದ್ದಾರೆ. ಪರಿಸರಕ್ಕಾಗಿ ನಾವು ಅಂಥೇಳಿ ಒಂದು ಸಂಘಟನೆಯಿಂದ ಜನ ಬಂದಿದ್ದಾರೆ. ಆಮೇಲೆ ಹುಬ್ಬಳ್ಳಿ ಧಾರವಾಡ ಇದು ನಾಗರಿಕ ಪರಿಸರ ಸಮಿತಿ ಕೂಡ ಜನ ಬಂದಿದ್ದಾರೆ. ಆಮೇಲೆ ರೈತ ಸಂಘದವರು ಬಂದಿದ್ದಾರೆ. ನಿಚ್ಚಣಿಕೆಯಿಂದ ಒಂದು ವೆಹಿಕಲ್ ಕೂಡ ಬಂದಿದೆ. ಹುಬ್ಬಳ್ಳಿ ಧಾರವಾಡ ಜಿಲ್ಲೆ ಇದು ಹೋರಾಟ ಅಂತಂದರೆ ಇದು ಕಪ್ಪತ್ತಗುಡ್ಡ ಕಂಟಿನ್ಯೂಸ್ ಆಗಿ ಉಳಿಬೇಕು, ಅಲ್ಲಿ ಯಾವುದೇ ಗಣಿಗಾರಿಕೆ ಆಗಬಾರ್ದು, ಮತ್ತು ಅಲ್ಲಿರ್ತಕ್ಕಂಥ ಔಷಧೀಯ ಸಸ್ಯಗಳೇನಿದ್ದಾವೆ ಆ ಔಷಧೀಯ ಸಸ್ಯಗಳನ್ನು ಸಂಪೂರ್ಣವಾಗಿ ಅದನ್ನು ಬುದ್ಧಿ ಅವರು ಹೇಳಿದಂಗೆ ಸಂಶೋಧನೆ ಸಂರಕ್ಷಣೆ ಅದನ್ನೆಲ್ಲ ಮಾಡಿಕೊಂಡು ಅಲ್ಲಿ ಮತ್ತೆ ಒಂದು ನಾವು ನರ್ಸರಿ ಕೂಡ ಮಾಡಿ ಆ ಔಷಧೀಯ ಸಸ್ಯಗಳು ಜನಸಾಮಾನ್ಯರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ದೊರೆಯುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಅದಕ್ಕೆ ಅವ್ಯಾಹತವಾಗಿ ಅಲ್ಲಿ ಜಲ ಸಂರಕ್ಷಣೆ ಕೂಡ ಮಾಡಿದ್ದೀವಿ. ಈಗಾಗಲೇ ಅಲ್ಲಿ ನೀರು ಮತ್ತು ನೆಲ ಜಲ ಜಾನುವಾರು ಇದೆಲ್ಲದರದ ಸಂರಕ್ಷಣೆ ಆಗಲಿಕ್ಕೆ ಅವಿರತವಾಗಿರ್ತಕ್ಕಂಥ ಹೋರಾಟ. ಕಪ್ಪತ್ತಗುಡ್ಡ ಪ್ರದಕ್ಷಿಣೆಯನ್ನು ನಾವು ಹೋದ ವರ್ಷ ಮಾಡಿದ್ವಿ, ಕಪ್ಪತ್ತಗುಡ್ಡ ವೀಕ್ಷಣೆ ಮಾಡಿದ್ವಿ. ಭಾವಬಂಧ ಬೇಸಿಗೆ ಸಲುವಾಗಿ ಸಾವಿರಾರು ಜನ ಇವತ್ತು ಪ್ರತಿ ಎರಡನೇ ಭಾನುವಾರ ಕಪ್ಪತ್ತಗುಡ್ಡಕ್ಕೆ ಬರ್ತಾರೆ. ನಮ್ಮ ನಂದಿವೇರಿ ಮಠದಿಂದ ಅಲ್ಲಿ ವ್ಯವಸ್ಥೆ ಮಾಡ್ತೀವಿ ಅವ್ರಿಗೆ ಚಾರಣದಲ್ಲಿ. ಹಾಂ, ಅದು ಗಣಿಗಾರಿಕೆ ಅವಕಾಶ ಕೊಡ್ತದಂದರೆ 28 ಪ್ರಸ್ತಾವನೆಗಳನ್ನು ತೊಗೊಂಡಿತ್ತು, ಆದರೆ ಅದನ್ನು ಮೊನ್ನೆ ಪರಿಶೀಲನೆ ಮಾಡಲಿಲ್ಲ, ಮುಂದೂಡಿದರೂ ಕೂಡ ಅದು ನಾಳೆ ಹಿಂದಿಲ್ಲ, ನಾಳೆ ಮತ್ತೆ ಅದು ನಮ್ಮ ಮೇಲೆ ತೂಗುಗತಿಯಾಗಿ ತೇಲಾಡ್ತಾ ಇದೆ. ಅಲ್ಲಲ್ಲ, ಅದು ಏನಾಗೈತ್ರಿ, ಕೇಂದ್ರ ಸರ್ಕಾರ ಭತ್ತಕ್ಕೆ 2300 ರೂಪಾಯಿ ರೇಟ್ ದರ ನಿಗದಿ ಮಾಡೈತ್ರಿ, ಆದ್ರೆ 2300 ರೂಪಾಯಿ ಎಲ್ಲಿ ಹತ್ತೈತಿ ಅನ್ನೋಂತ ಒಂದು ಪ್ರಶ್ನೆ ಐತೆ ರೈತರದು. ಯಾಕಂದ್ರೆ 1 ಎಕರೆಕ್ರಿ 15,000 ತೆಗ್ದವ್ರು ನಾವು. ಬೀಜ ಎಷ್ಟು ಹತ್ತೈತಿ, ನಾಟಿ ಮಾಡ್ಬೇಕಾದ್ರೆ 10 ಗುಂಟೆಗೆ ಬೀಜ ಎಷ್ಟು ಹತ್ತೈತಿ, ಗೊಬ್ಬರ ಎಷ್ಟು ಹತ್ತೈತಿ, ರಸಾಯನ ಗೊಬ್ಬರ ಎಷ್ಟು ಹತ್ತಿ, ಆಳುಗಳು ಎಷ್ಟು ಹತ್ತಾರೋ ಇವೆಲ್ಲ ಸಾಧ್ಯವಾಗಿ ತೆಗೆದಾಗ 54,000 ರೂಪಾಯಿ 1 ಎಕರೆಕ್ ರೂಪಾಯಿ ಖರ್ಚು ಬರತೈತ್ರಿ. ಎಲ್ಲ ಯಾರು ಬೇಕಾದ್ರೂ ತಪ್ಪೈತೆ ಅಂತ ತೆಗೆದುಕೊಳ್ಬೇಕು. ಯಾಕಂದ್ರೆ ನಾವು ಪ್ರತ್ಯಕ್ಷವಾಗಿ ಮಾಡಿ ನೋಡಿದೇವ್ರು ನಾವು ರೈತರನ್ನ. ಹಾಗಾದ್ರೆ ನಾ 2300 ರೂಪಾಯಿ ಏನು ಯಾವ ಪಲ್ಲೆ ಕೊಡು ಹತ್ತಂಗಿಲ್ಲ, ಇದು ಕನಿಷ್ಠ ಇಲ್ಲ ಅಂದ್ರೆ ನಾವು ರೈತರ ಅನ್ನೋಂಕಿ ಪ್ರಕಾರ 3,000 ರೂಪಾಯಿ ದರ ನಿಗದಿ ಮಾಡ್ಬೇಕಂತ ನಾವು ಈ ಮೂಲಕ ಜಿಲ್ಲಾಧಿಕಾರಿ ಮನವಿ ಕೊಟ್ಟಿದ್ದೀರಿ, ಮತ್ತು ಸರ್ಕಾರಕ್ಕೆ ಅದ್ರೇನು ಮಾಡತ್ತೀರಿ ಸರ್. ಎರಡನೇದಾಗಿ ಬಟಾಟಿ ಬೆಳೆ ಮುಂಗಾರಿ ಹಂಗಾಮಿನಲ್ಲಿ ಎಲ್ಲಾ ಬಟಾಟಿ ಬೆಳೆ ನಿರಂತರ ಬೆಳೆ ಹಾಳಾಗಿ ಹೋಗಿತ್ರಿ, ಆವಾಗ ಮನವಿ ಕೊಟ್ಟಿದ್ದಾರೆ.
ಯಾರ್ಯಾರಿಗೆ ಕಳಪೆ ಬೀಜ ಹೌದು ಅಲ್ಲ ಏನೇನಾಗೈತೆ ಅಲ್ರಿ, ಅವ್ರಿಗೆ ಸೂಕ್ತ ಪರಿಹಾರ ಒದಗಿಸ್ಬೇಕು ಅಂತ. मी सुभाष रामचंद्र जाधव, कोल्हापूर जिल्हा रेणुका भक्त संघटना अध्यक्ष. आमची संघटना 87 सालापासून आज 37-38 वर्षे रेणुका भक्तांच्यासाठी काम करत आहे. रेणुका भक्तांचे सौंदर्य डोंगरावर ज्या काही प्रश्न समस्या अडचणी असतात त्या सोडवण्यासाठी आम्ही सतत दरवर्षी येत असतो. या समस्या म्हणजे पाण्याची समस्या आहे, टॉयलेट बाथरूमची समस्या आहे, यात्री निवास आहे, दर्शनाच्या सोयी आहेत. बऱ्याच सेवी आता सोडवलेल्या आहेत त्या कर्नाटक गव्हर्नमेंटनं चांगल्या प्रकारे यातूनच केलेत, परंतु तरी सुद्धा काही अडचणी येतात. भक्तांच्या रांग आता जास्त वळून यावं लागतं आणि नॉनव्हेज तिथं आता बंद केलेलं आहे. इथून पुढे ते निवेदन देण्यासाठी आम्ही दरवर्षी सुपरिटेंडंट ऑफ पोलीस, त्याचबरोबर डिस्ट्रिक्ट कलेक्टर आणि सौंदर्य देवस्थान यांना आमच्या प्रश्न समस्या अडचणी सांगण्यासाठी होतं. त्याचबरोबर जुगुळबावीवर सुद्धा पाण्याची समस्या असते. मागच्या वेळेला आलो होतो त्यावेळेला फार अस्वच्छ आणि जुगुळबावी मधलं पाणी घाण होतं, ते आता स्वच्छ झालं का नाही माहीत नाही, पण ते सुद्धा त्याला सुद्धा निवेदन देणार आहे. या जिल्हाधिकाऱ्यांनी आम्हाला चांगल्या प्रकारच्या सोयी सुविधा द्यायला पाहिजेत. ही यात्रा कोल्हा आत्मेरे तवेला नोडिद्रल्ल इवन सुद्दिगळन्न ನಿಮ್ಗೆ ಲೈಕ್ ಆಗಿರ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಅದು ಲೈಕ್ ಅಂತ ಹೇಳ್ರಿ, ಇಲ್ಲ ಡಿಸ್ಲೈಕ್ ಅಂತ ಹೇಳ್ರಿ, ಇಲ್ಲ ಕಾಮೆಂಟ್ ಮಾಡಿರಿ. ಯಾಕಂದ್ರೆ ನಾವು ಸುದ್ದಿಗಳನ್ನು ತರ್ತದ್ದು ನಿಮಗಾಗಿ, ಈ ಸುದ್ದಿಗಳು ನಿಮಗಾಗಿ, ಜೊತೆಗೆ ನಿಮ್ಮ ಕಾಮೆಂಟ್ಗಳಿಗಾಗಿ, ಜೊತೆಗೆ ನಿಮ್ಮ ಸೇರ್ಗಳಿಗಾಗಿ ನೋಡ್ತಾ ಇರಬೇಕು ನೀವು ಸದಾ. ಯಾಕಂತಂದ್ರೆ ನೀವು ಇದರ ಮಾಲೀಕರು ಅನ್ನೋದು ಅವ್ರು ನೆನಪಿಟ್ಟುಕೊಂಡು ನೋಡ್ತಾ ಇರ್ರಿ, ಲೈಕ್ ಮಾಡ್ತಾ ಇರ್ರಿ, ಡಿಸ್ಲೈಕ್ ಆದ್ರೂ ಮಾಡ್ತಾ ಇರ್ರಿ, ಒಟ್ಟಿನಲ್ಲಿ ಕಾಮೆಂಟ್ ಮಾಡ್ತಾ ಜೊತೆಗೆ ಸಬ್ಸ್ಕ್ರೈಬ್ ಆಗ್ತಾ ಇರ್ರಿ ಅಂತ ಹೇಳ್ತಾ ಈ ಒಂದು ಸುದ್ದಿಗಳನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು.